ಓಕೆ ನಮಗೆ ಡೆಲ್ಲಿ ಡೆಲ್ಲಿ ಮಾಡಲ್ಲ ಮೊಹಲ್ಲಾ ಕ್ಲಿನಿಕ್ ತರ ಮೊಹಲ್ಲಾ ಕ್ಲಿನಿಕ್ ತರ ನಮ್ಮ ವಾಲಂಟಿಯರ್ ಫಂಡಿಂಗ್ ಅಲ್ಲಿ ವಾಲಂಟಿಯರ್ ಪಾರ್ಟಿದಲ್ಲ ಓಕೆ ಅಲ್ಲಿ ನಾವು ತಿಂಗಳಿಗೆ 3-4 ಲಕ್ಷ ಖರ್ಚು ಮಾಡ್ತೀವಿ ಓಕೆ ಅದು ಬರೀ ಸ್ಟಾಫ್ ಸ್ಯಾಲ್ರಿಗೆ ಮೆಡಿಸಿನ್ ಮತ್ತೆ ಟೆಸ್ಟ್ಗಳಿಗೆ ಒಂದು ವರ್ಷ ನಡೆಸಬೇಕಂದ್ರೆ ನಮಗೆ 50-60 ಲಕ್ಷ ಖರ್ಚು ಬಿಡುತ್ತೆ ಒಂದು ಕ್ಲಿನಿಕ್ ಒಂದು ಚಿಕ್ಕ ಕ್ಲಿನಿಕ್ಗೆ ಓಕೆ ಇವರು ನಾ ಅಷ್ಟೊಂದು ಕ್ಲಿನಿಕ್ ಮಾಡಿ ಪರ್ ಯೂನಿಟ್ಗೆ 32 ಲಕ್ಷ ಮಾಡಿದ್ದಾರೆ ನಮ್ಮ ಮನೆ ಉದ್ಘಾಟನೆ ಆದಾಗ ಹೋಗಿದ್ವಿ ಒಂದು ಚಿಕ್ಕ ಮನೆ ನಮ್ಮ ಕ್ಲಿನಿಕ್ ಅಲ್ಲಿ ಶಾಸ್ತ್ರಕ್ಕೋಸ್ಕರ 4 ಮೆಡಿಸಿನ್ಸ್ ಇಟ್ಟಿದ್ದಾರೆ 4 ಮೆಡಿಸಿನ್ ಅದು ಯಾವುದು ಅಂತ ಗೊತ್ತಿಲ್ಲ ಒಬ್ಬ ಡಾಕ್ಟ್ರು ಸ್ಟಾಫ್ ಯಾರೂ ಇಲ್ಲ ಆ ಡಾಕ್ಟ್ರು ಅವ್ರು ಏನು ಮಾತಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರು ಎಲ್ಲಿಂದ ಕರ್ಕೊಂಬರೋದು ಅವ್ರಿಗೆ ಗೊತ್ತು ಓಕೆ ಸೊ ಈ ರೀತಿ ಬರೀ ಹೆಸರು ಮಾಡೋದಕ್ಕೆ ನಮ್ಮ ಕ್ಲಿನಿಕ್ ಓಪನ್ ಮಾಡಿಬಿಡಿದೀವಿ ಅಂತ ಹೆಸರು ಮಾಡೋದಕ್ಕೆ ಒಂದು ವಿಷನ್ ಇಲ್ಲದೆ ಎಷ್ಟು ಖರ್ಚಾಗುತ್ತೆ ಜನಗಳಿಗೆ ಆ ಸೌಲಭ್ಯಗಳು ತಲುಪಬೇಕಂದ್ರೆ ನಾವು ಎಷ್ಟು ಜನ ಸ್ಟಾಫ್ ಇಟ್ಕೋಬೇಕು ಎಷ್ಟು ಮೆಡಿಸಿನ್ ತರಿಸ್ಕೋಬೇಕು ಎಷ್ಟು ಜನ ಎಷ್ಟು ಟೆಸ್ಟಿಂಗ್ಗಳು ಇರಬೇಕು ಎಷ್ಟು ಜನ ಆವರೇಜ್ ನಮ್ಮ ವಾರ್ಡ್ನಲ್ಲಿ ಇದ್ದಾರೆ ಎಷ್ಟು ಜನ ಬರ್ತಾರೆ ಅದೇನು ಕ್ಯಾಲ್ಕುಲೇಷನ್ ಇಲ್ಲ ನನ್ನ ಹೆಡ್ಲೈನ್ ಮ್ಯಾನೇಜ್ಮೆಂಟು ಏನೋ ಒಂದು ಪೇಪರ್ ಅಲ್ಲಿ ಇವ್ರಿಗೆ ಒಂದು ದೊಡ್ಡ ಬ್ಯಾನರ್ ಅಲ್ಲಿ ಬೋರ್ಡ್ ಬರಬೇಕು ನಮ್ಮ ಕ್ಲಿನಿಕ್ 438 ನಮ್ಮ ಕ್ಲಿನಿಕ್ ಓಪನ್ ಅದ್ ಮಾಡಕ್ಕೋಸ್ಕರ ಮಾಡ್ತಾರೆ ಇದು ಅಷ್ಟೇ ಕಳೆದ ಬಾರಿ ಬಜೆಟ್ ಕೂಡ 17,000 ಕೋಟಿ ಎಲ್ಲಿ ಕಾಣಿಸ್ತಾ ಇದೆ ನೀವ್ ಹೇಳ್ದಲ್ಲ ಯಾವ್ದೇ ಆ PHC ಹೋಗಿ ಇವಾಗ ದೊಡ್ಡ ಹಾಸ್ಪಿಟಲ್ ಬಿಟ್ಬಿಡಿ ಒಂದ್ PHC ಹೋದ್ರೆ ಅಲ್ಲಿ ನೀವು 2-3 ಗಂಟೆ ಕಾಯ್ದ್ರೆ ನಿಮ್ಗೆ ಡಾಕ್ಟರ್ ಸಿಗೋದು ಸಿಗೋದೇ ಇಲ್ಲ ಮೆಡಿಸಿನ್ಸ್ ಗಳು ಕೇಳಿದ್ರೆ ಇಲ್ಲಮ್ಮ ಹೊರಗಡೆ ತಗೊಳ್ಳಿ ಅಂತಾರೆ ಟೆಸ್ಟ್ ಗಳು ಕೇಳಿದ್ರೆ ಇಲ್ಲ 3 ದಿನ ಬನ್ನಿ ಅಂತಾರೆ ಇನ್ನ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ರು ಕಿಡ್ವಾಯ್ ಹಾಸ್ಪಿಟಲ್ ಹೋಗಿ ಕ್ಯಾನ್ಸರ್ ಒಂದು ಏನೋ ಫ್ಯಾಟಲ್ ಡಿಸೀಸ್ ನಿಮ್ಗೆ ಪ್ರಾಣನೇ ಹೋಗ್ಬಿಡುತ್ತೆ ಏನೋ ಎಮರ್ಜೆನ್ಸಿ ಇದೆ ಅಂತ ಹೋದ್ರೆ ಕಿಡ್ವಾಯ್ ಹಾಸ್ಪಿಟಲ್ಗೆ ನಿಮ್ಗೆ ಅಪಾಯಿಂಟ್ಮೆಂಟ್ ಅವರು 3 ತಿಂಗಳಾದ್ಮೇಲೆ ಬನ್ನಿ ಅಂತ ಕೊಡ್ತಾರೆ ನೀವು 3 ತಿಂಗಳಾದ್ಮೇಲೆ ಬನ್ನಿ ಟೆಸ್ಟ್ ಮಾಡಿಸ್ಕೊಳ್ಳಿ 3 ತಿಂಗಳು ಬದುಕಿದ್ರೆ ಬಾ ಇಲ್ಲ ಯಾವ ಸ್ಟೇಜ್ ಆದ್ರೂ ಇರಲಿ ನಮ್ಮ ತಾಯಿನ ಕಳ್ಕೊಂಡಿದ್ದೀವಿ ನಾವು ಕಿಡ್ವಾಯ್ ಹಾಸ್ಪಿಟಲ್ಗೆ ಹೋಗಿ ಅವರು ಅಪಾಯಿಂಟ್ಮೆಂಟ್ ಕೊಡೋದೆ 3 ತಿಂಗಳು ಬಿಟ್ಟು ಬನ್ನಿ ನಿಮ್ಗೆ ಫೆಸಿಲಿಟಿ ಇಲ್ಲ ಜಾಗ ಇಲ್ಲ ರೀ ಓಕೆ ಒಂದು ಸಲ ಅಲ್ಲಿ ಹೋದ್ರೆ 200-300 ಜನ ಇರ್ತಾರೆ ಒಬ್ಬ ಡಾಕ್ಟರ್ 200-300 ಜನ ಎಲ್ಲಿ ಹೋಗ್ತಾ ಇದೆ ದುಡ್ಡು ಅದೇ ಪ್ರೈವೇಟ್ ಹೋಗಿ HCG ಒಂದು ಪ್ರೈವೇಟ್ ಹಾಸ್ಪಿಟಲ್ ಟಾಟಾ ಇನ್ಸ್ಟಿಟ್ಯೂಟ್ ಒಂದು ಪ್ರೈವೇಟ್ ಹಾಸ್ಪಿಟಲ್ ಈ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಹೋಗಿ ಅಲ್ಲಿ ನಿಮ್ಗೆ ಯಾವ ರೀತಿ ತೊಂದರೆ ಇರೋದಿಲ್ಲ ಅಂದ್ರೆ ಏನರ್ಥ ಯಾರು ಕರ್ನಾಟಕದಲ್ಲಿ ಶ್ರೀಮಂತರಿರ್ತಾರೋ ನಿಮಗೆ ಏನೇ ರೋಗ ಬಂದ್ರು ನೀವು ಬದುಕೋಬಹುದು ಬಡವರು ಏನಿದ್ದೀರಾ ನೀವು ಸಾಯಿರಿ ನಾವು ದುಡ್ಡು ಬಜೆಟ್ ಅಲ್ಲಿ ಯೂಸ್ ಮಾಡ್ತೀವಿ ಒಂದೇನ್ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ ಸುಮಾರು ಸಲ ನಾನು ಇದನ್ನು ಕೇಳಿದ್ದೀನಿ ನಾನು ಇದನ್ನು ಈಗ ಎಂಟೈರ್ ಕಾನ್ಸೆಪ್ಟು ಡೆವಲಪ್ಮೆಂಟ್ ಅಂತ ಬಂದಾಗ ಡೆವಲಪ್ಮೆಂಟಲ್ಲಿ ನಮ್ಮ ರಾಜ್ಯದಲ್ಲಿ ಬಿಲ್ಡಿಂಗ್ಗಳಿಗೆ ಬರ ಇಲ್ಲ ಕಟ್ಟಿರೋ ಬಿಲ್ಡಿಂಗ್ಗಳಿಗೂ ಏನು ಬರ ಇಲ್ಲ ಆಲ್ಮೋಸ್ಟ್ ಎಲ್ಲರ ಅವಧಿಯಲ್ಲೂ ಜಲ್ಲಿ ಸಿಮೆಂಟು ಇಟ್ಟಿಗೆ ಹೇರಳವಾಗಿ ಸಿಕ್ಕಿದೆ ಅನೇಕ ಕಟ್ಟಡಗಳಿದೆ ಇಲ್ಲಿ ಡೆವಲಪ್ಮೆಂಟ್ ಅಂದ್ರೇ ಹೊಸ ಬಿಲ್ಡಿಂಗ್ ಕಟ್ಟು ಹೊಸ ಯೂನಿವರ್ಸಿಟಿ ಕಟ್ಟು ಹೊಸ ಆಸ್ಪತ್ರೆ ಕಟ್ಟು ಅಂತ ಇರೋ ಆಸ್ಪತ್ರೆಗಳಲ್ಲಿ ನೀನು ಯಾಕೆ ಒಳ್ಳೆ ಸೌಲಭ್ಯ ಕಲ್ಪಿಸ್ತಾ ಇಲ್ಲ ಅಂತ ನನ್ನ ಮೂಲಭೂತ ಪ್ರಶ್ನೆ ಇದು. ಅವಾಗ ನಿನಗೆ ಕಟ್ಟಡದ್ದು ನಿನಗೆ ಹಣ ಒಂದು ಕಡೆ ಉಳಿಯುತ್ತೆ, ಅಲ್ಲಿ ಉಳಿಯುವಂಥ ಹಣವನ್ನು ತೆಗೆದು ನೀನು ಮೆಡಿಸಿನ್ ಮೇಲೋ ಬೇರೆ ಬೇರೆ ಟೆಸ್ಟ್ಗಳ ಮೇಲೋ ಜನಗಳಿಗೆ ಆ ಹೊರೇನೋ ಅದು ಇಳಿಸಬಹುದಾಗಿತ್ತಲ್ವ ಅಂತ ನನ್ನ ಬೇಸಿಕ್ ಕ್ವಶನ್ ಇದೆ. ಇವ್ರಗಳಿಗೆ ಅದು ಗೊತ್ತಿರಬೇಕಲ್ಲ, ಈ ಬಜೆಟ್ ಮಾಡೋರಿಗೆ ಜನರಿಗೆ ಏನು ಖರ್ಚು ತೊಂದರೆ ಆಗ್ತಾ ಇದೆ, ಯಾವ್ದೋ ಒಂದು ಹಾಸ್ಪಿಟಲ್ ಬರೋರು ಗೊತ್ತಾಗುತ್ತೆ ಏನು ತೊಂದರೆ ಆಗ್ತಾ ಇದೆ ಅಂತ. ಇವ್ರು AC ರೂಮಲ್ಲಿ ಕುತ್ಕೊಂಡ್ಬಿಟ್ಟು ಬಜೆಟ್ ಮಾಡಿದ್ರೆ ನಿಮ್ಗೆ ಏನು ಕಣ್ಣು ಕಾಣುತ್ತೆ, ಓಕೆ ಅಲ್ಲಿ ಬಿಲ್ಡಿಂಗ್ ಇಲ್ಲ ಅನ್ನ ಹಾಸ್ಪಿಟಲ್ ಕಟ್ಟಿಸ್ಬಿಡು ಹಂಗೆ ಮಾಡ್ತಿರೋದು. ಯಾವಾಗ ನೆಲದ ಮೇಲೆ ಇಳಿದು ಒಂದು ಹಾಸ್ಪಿಟಲ್ ವಿಸಿಟ್ ಮಾಡಿ ಯಾವುದೇ ಒಂದು ವಾರ್ಡ್ ಕಾರ್ಪೊರೇಟರ್ MLAಗಳಾಗಲಿ ಹಾಸ್ಪಿಟಲ್ ವಿಸಿಟ್ ಮಾಡಿ ಏನು ತೊಂದರೆ ಇದೆ ಜನಗಳ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ, ಮೆಡಿಸಿನ್ ಇಲ್ಲ, ಡಾಕ್ಟರ್ ಇಲ್ಲ, ಟೆಸ್ಟಿಂಗ್ ಫೆಸಿಲಿಟಿ ಇಲ್ಲ, ಅದೆಲ್ಲ ಕೊಡಬೇಕಾಗುತ್ತೆ.